ದಿನನಿತ್ಯವೂ ಈ ಫ್ಯಾಷನ್ ಲೋಕದಲ್ಲಿ ವಿವಿಧ ಟ್ರೆಂಡ್ಗಳು ಸೃಷ್ಟಿಯಾಗ್ತಾನೆ ಇರುತ್ತೆ. ಅದರಲ್ಲೂ ಈ ಕೇಶ ವಿನ್ಯಾಸದಲ್ಲಿ ನಾನಾ ಬಗೆಯ ಪಾರ್ಟಿ ಹೇರ್ ಸ್ಟೈಲ್ಸ್ ಹೆಂಗಳೆಯರ ಸೌಂದರ್ಯವನ್ನು ಇಮ್ಮಡಿಗೊಳಿಸುತ್ತಿದೆ. ಈಗಂತೂ ಸ್ಟೋನ್ ಹೇರ್ ಕ್ಲಿಪ್ಸ್, ಗೋಲ್ಡನ್ ಫ್ಲವರ್ ಬೀಡ್ಸ್ ಹಾಗೂ ಸ್ಟೋನ್ ಹೇರ್ ಬ್ರೂಚ್ ಕೂಡ ಸಾಮಾನ್ಯ. ಹೇರ್ ಸ್ಟೈಲ್ಗೂ ಆಕರ್ಷಕ ಲುಕ್ ನೀಡುತ್ತೆ. ಹಾಗಾದ್ರೆ ಹೇರ್ ಬ್ರೂಚ್ ನ ಪಾರ್ಟಿ ಹೇರ್ ಸ್ಟೈಲ್ಸ್ ಮಾಡಿಕೊಳ್ಳುವ ವಿಧಾನವನ್ನು ನೋಡೋಣ. ನಾರ್ಮಲ್ ಆಗಿ ನಿಮ್ಗೆ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದಿಕ್ಕೆ ತುಂಬಾ ಕಷ್ಟ ಆಗ್ಬೋದು. ಬರ್ತ್ಡೇಗೆ, ಫಂಕ್ಷನ್ಗೆ, ಪಾರ್ಟಿಗೆಲ್ಲ ಚೆನ್ನಾಗಿ ಈಸಿಯಾಗಿ ಮಾಡ್ಕೋಬಹುದು. ಆ ತರ ಹೇರ್ ಸ್ಟೈಲ್ನ ನಿಮ್ಗೆ ತೋರಿಸ್ಕೊಡ್ತೀನಿ. ಈ ತರ ಹೇರ್ಸ್ ಇರೋರಿಗೆ ಇಷ್ಟುದ್ದ ಹೇರ್ಸ್ ಇರುತ್ತೆ. ಇಂಥವರಿಗೆ ಯಾವ ಥರ ಹೇರ್ ಸ್ಟೈಲ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಫಸ್ಟು ಈ ಥರ ಬಫ್ ಹಾಕ್ಕೊಳ್ಳೋಣ. ಬಫ್ ಹಾಕ್ಕೊಂಡು ಸ್ವಲ್ಪ ಸ್ಪ್ರೇ ಮಾಡ್ಕೋಬೇಕು. ಸ್ಪ್ರೇ ಮಾಡಿಕೊಂಡ್ರೆ ನೀಟಾಗಿ ಹೇರ್ಸ್ ಎಲ್ಲ ಪುಡಿ ಕೂದಲೆಲ್ಲ ಕೂತ್ಕೊಳ್ಳುತ್ತೆ ನೀಟಾಗಿ. ನಂತರ ಈ ಹೇರ್ಸ್ ಎಲ್ಲ ಫುಲ್ಲು ಪೋನಿಟೈನ್ ಹಾಕ್ಕೊಳ್ಳೋ ಥರ ಕೈಯಲ್ಲಿ ತಗೊಳ್ಬೇಕು. ನಂತರ ಸ್ವಲ್ಪ ಲೂಸ್ ಮಾಡಿಕೊಂಡು ಈ ಥರ ಹಾಕ್ಕೋಬೋದು. ಜಸ್ಟ್ ರೋಲ್ ಮಾಡಬೇಕಷ್ಟೇ. ಪುಡಿ ಹೇರ್ಸ್ ಎಲ್ಲ ಫುಲ್ಲು ಕವರ್ ಆಗೋ ಥರ ಈ ಥರ ಸ್ಪ್ರೇ ಮಾಡಿಕೊಂಡು ನೀಟಾಗಿ ಕವರ್ ಮಾಡ್ಕೋಬೇಕು. ಈ ಥರ ಸ್ವಲ್ಪ ಮೇಲೆ ಯು ಪಿನ್ ಹಾಕ್ಕೋಬೇಕಾಗತ್ತೆ. ನಂತರ ಇದಕ್ಕೆ ಈ ಥರ ಬ್ರೋಚ್ ಸಿಗತ್ತೆ, ಈ ಬ್ರೋಚ್ನ ಈ ಥರ ಹಾಕ್ಕೋಬೋದು. ಸಿಂಪಲ್ಲಾಗಿ, ಟ್ರೆಡಿಷನಾಗಿ, ಟ್ರೆಂಡಿಯಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಒಂದು ಹೇರ್ ಸ್ಟೈಲ್ ಹೇಳ್ಕೊಟ್ಟಿದ್ದೀನಿ, ನಂತರ ಇನ್ನೊಂದು ಹೇರ್ ಸ್ಟೈಲ್ ಹೇಳ್ಕೊಡ್ತೀನಿ. ಜಸ್ಟ್ ಬ್ಲೋ ಡ್ರೈ ಅಷ್ಟೇ ಇದು. ಸ್ವಲ್ಪ ಬೆಂಡ್ ಮಾಡ್ಕೊಂಡು ತಗೋಬೇಕು ಫ್ರಂಟ್ನಲ್ಲಿ. ಸ್ವಲ್ಪ ಸ್ವಲ್ಪನೇ ಹೇರ್ಸ್ ತಗೊಂಡು ಈ ಥರ ಬ್ಲೋ ಡ್ರೈ ಮಾಡ್ಕೋಬೇಕು. ಇದೇ ರೀತಿ ಬ್ಲೋ ಡ್ರೈ ಮಾಡಿಕೊಂಡು ಔಟ್ ಕರ್ಲ್ ಮಾಡ್ಕೋಬೇಕು.
ಸ್ವಲ್ಪ ನಿಮಗೆ ಏನಾದರೂ ಕರ್ಲಿಂಗ್ ಬರಲಿಲ್ಲ ಅಂದರೆ ಸ್ವಲ್ಪ ಸ್ಪ್ರೇ ಹೊಡ್ಕೊಂಡು ಔಟ್ ಕರ್ಲ್ ಮಾಡ್ಕೊಳ್ಳಿ. ಚಿಕ್ಕ ಚಿಕ್ಕ ಹೇರ್ಸ್ ಇದ್ದರೆ ಈ ಥರ ಸ್ಪ್ರೇ ಮಾಡಿಕೊಂಡು ಕ್ಲೀನಾಗಿ ಉರಿಸ್ಕೋಬೇಕು. ಈ ಥರ ಬ್ಲೋ ಡ್ರೈ ಮಾಡಿ ಕರ್ಲಿ ಮಾಡ್ಕೋಬೋದು. ನಂತರ ಇದಕ್ಕೂ ನಿಮಗೇನಾದರೂ ಬ್ರೋಚ್ ಏನಾದರೂ ಹಾಕ್ಬೇಕಂತ ಅಂದರೆ ಬ್ರೋಚ್ ಹಾಕ್ಕೋಬೋದು. ಈ ರೀತಿ ಪಿನ್ ಹಾಕ್ಕೋಬೇಕು. ಈ ಟೈಪಲ್ಲಿ ಬ್ರೋಚಸ್ ಸಿಗತ್ತೆ, ಬ್ರೋಚ್ ಬೇಕಾದರೂ ಈ ಥರ ಹಾಕ್ಕೋಬೋದು. ನೋಡಿದ್ರಲ್ಲ ವೀಕ್ಷಕರೇ, ಎರಡು ಹೇರ್ ಸ್ಟೈಲ್ ತೋರಿಸ್ಕೊಟ್ಟಿದ್ದೀನಿ. ಸಿಂಪಲ್ ಆಗಿ ಟ್ರೆಡಿಷನಲ್ ಆಗಿರೋದು, ಪಾರ್ಟಿಗೆ ಫಂಕ್ಷನ್ಸ್ಗೆಲ್ಲ ನೀವು ಹೇರ್ ಸ್ಟೈಲ್ ಮಾಡ್ಕೊಂಡು ಹೋಗ್ಬೋದು. ಯಾವುದೇ ಹೇರ್ ಸ್ಟೈಲ್ ಇರಲಿ, ಅದಕ್ಕೆ ಗ್ರ್ಯಾಂಡ್ ಲುಕ್ ಕೊಡೋದೇ ಎ ಡಿಫ್ರೆಂಟ್ ಆದ ಬ್ರೋಚ್. ಹಾಗಾದ್ರೆ ಇದೇ ರೀತಿ ಸುಲಭವಾದ ಪಾರ್ಟಿ ಹೇರ್ ಸ್ಟೈಲ್ ಮಾಡಿಕೊಂಡು ಆಕರ್ಷಕ ಬ್ರೋಚ್ ಹಾಕಿ ನಿಮ್ಮ ಕೇಶವನ್ನು ಅಲಂಕರಿಸ್ತೀರಾ ಅಲ್ವಾ?